ಮೈಶುಗರ್ ಸಕ್ಕರೆ ಕಾರ್ಖಾನೆ 2024-25 ಸಾಲಿನಲ್ಲಿ ಕಬ್ಬನ್ನು ಅರಿಯಲು ಸಜ್ಜಾಗಿದ್ದು, ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಇಂದು ಕಾರ್ಖಾನೆ ಆವರಣದಲ್ಲಿ ಪೂಜೆ ಸಲ್ಲಿಸಿ ಬಾಯ್ಲರ್ ಕಾರ್ಯ ನಿರ್ವಹಣೆಗಾಗಿ ಅಗ್ನಿಸ್ಪರ್ಶ ಮಾಡಿ ಕಬ್ಬು ಅರಿಯುವಿಕೆಗೆ ಚಾಲನೆ ನೀಡಿದರು. ಅಣ್ಣ ಕೈ ಮುಂದಕ್ಕೆ ನೀಡಿ ರವೇಣ, ಅಲ್ಲೇ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವರ್ಷ ಅನುದಾನ ನೀಡಿದ್ದೇವೆ, ಕೆಲ ವರ್ಷಗಳ ಕಾಲ ಕಾರ್ಖಾನೆ ನಿಂತಿತ್ತು, ಈ ವರ್ಷ ಯಾವುದೇ ತೊಂದರೆಯಾಗದಂತೆ ಕಾರ್ಖಾನೆ ಆರಂಭವಾಗಿದೆ. ಬೈನರ್ಗೆ ಅಗ್ನಿಸ್ಪರ್ಶ ಮಾಡುವಂತಹ ಕಾರ್ಯಕ್ಕೆ ಇಂದು ಚಾಲನೆ ನೀಡಿದ್ದೇವೆ. ಈ ಬಾರಿ ಬರಗಾಲ ಇರುವಂತಹ ಹಿನ್ನೆಲೆ ಕಬ್ಬು ಕೊರತೆ ಆಗಬಹುದು, ಲಾಭ ನಷ್ಟ ನೋಡಿ ಕಾರ್ಖಾನೆ ಮಾಡ್ತಲ್ಲ, ಈ ವಾರ ಕಳೆದ ನಂತರ ಸಭೆ ಮಾಡಿ ಹೊಸ ಕಾರ್ಖಾನೆ ಸ್ಥಾಪನೆ ಮಾಡುವ ಬಗ್ಗೆ ಚಿಂತನೆ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಕಾರ್ಖಾನೆಗೆ ಲಾಭ ಆಗುತ್ತೆ, ಕಾರ್ಖಾನೆ ವಿದ್ಯುತ್ ಬಿಲ್ ಮನ್ನಾಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ, ಈ ಬಗ್ಗೆ ಸಿಎಂ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ ಎಂದರು. ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಂಗ್ಯೂ ಬಗ್ಗೆ ಸರ್ಕಾರ ಕ್ರಮ ವಹಿಸ್ತಾ ಇದೆ, ಎಲ್ಲಾ ಜಿಲ್ಲೆಗಳಲ್ಲಿ ಕ್ರಮ ವಹಿಸಲಾಗ್ತಾ ಇದೆ, ಡಿಸಿ ಸಿಇಒಗೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ, ಯಾರಿಗೂ ಕೂಡ ನೀವು ಏನು ಹೇಳಬೇಡಿ ಅಂತ ಪ್ರಜಾಪ್ರಭುತ್ವದಲ್ಲಿ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಈ ಬಗ್ಗೆ ತೀರ್ಮಾನ ಮಾಡುವುದಕ್ಕೆ ನಮ್ಮ ಪಕ್ಷದಲ್ಲಿ ನಾಯಕರಿದ್ದಾರೆ. ಸಹಪಾಠಿಗಳು ಹೇಳಿದ ಮಾತನ್ನ ಸಮಗ್ರವಾಗಿ ಮಾಹಿತಿ ಕಲೆ ಹಾಕಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಒಬ್ಬ ಮಗ ಹೆಚ್ಚು ಮಾತನಾಡ್ತಾನೆ ಅಂತ ಮನೆಯಿಂದ ಓಡಿಸೋದಕ್ಕಾಗಲ್ಲ, ಹಾಗೆ ಕೆಲ ಸಚಿವರು ಕೂಡ ಮಗನ ರೀತಿ ಮಾತನಾಡ್ತಿದ್ದಾರೆ, ಕೆಲ ಸನ್ನಿವೇಶಗಳಲ್ಲಿ ಹೀಗೆ ಆಗೋದು ಸರ್ವೇ ಸಾಮಾನ್ಯ, ಸಿಎಂ ನಮ್ಮ ಮುಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಹೇಳಬಹುದಿತ್ತು, ಈಗ ಸುಖಾಸುಮ್ಮನೆ ಹೇಳೋದಕ್ಕಾಗುವುದಿಲ್ಲ, ಪರಮೇಶ್ವರ್ ಅವರ ಜೊತೆ ಮಾತನಾಡಿರುವುದು ನನಗೆ ಹೇಗೆ ಗೊತ್ತಾಗುತ್ತೆ, ರೈತರ ಸಮಸ್ಯೆ ಆಲಿಸುತ್ತಾ ರಾಜ್ಯ ಸುತ್ತಾ ಇದ್ದೀನಿ, ರಾಜಕಾರಣಕ್ಕಿಂತ ಸದ್ಯಕ್ಕೆ ರೈತರ ಸಮಸ್ಯೆ ಬಗ್ಗೆ ಹೊರಿಸೋದು ನನಗೆ ಮುಖ್ಯ ಎಂದರು. ಪ್ರಾರಂಭ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು, ಸರ್ಕಾರದ ಸಹಕಾರ, ಒತ್ತಡ, ಇವೆಲ್ಲ ರೈತರ ಪ್ರತಿಭಟನೆ, ರೈತರ ಕೋರಿಕೆ, ಜನಪ್ರತಿನಿಧಿಗಳು ಎಲ್ಲವೂ ಸ್ವಲ್ಪ ಹಿಂದೆ ಮುಂದೆ ಕನ್ಫ್ಯೂಷನ್ ಆಗ್ತಿದೆ. ಕಳೆದ ವರ್ಷ ನಾವು ಭಾಳ ವರ್ಷ ನಿಂತಿದ್ದಂಥ ಸುಗರ್ ಫ್ಯಾಕ್ಟ್ರಿನ ಹಿಂದಿನ ಸರ್ಕಾರ ಮಾಡಲಿಕ್ಕೆ ಹೋಗಿ ಅದು ಸೂಕ್ತವಾದಂಥ ರೀತಿಯಲ್ಲಿ ಆಗದೇ ಇದ್ದಾಗ ಕಳೆದ ವರ್ಷ ಸ್ಪಷ್ಟವಾಗಿ ನಾವು 50 ಕೋಟಿಯನ್ನು ಕೊಟ್ಟು ಪ್ರಾರಂಭ ಏನು ಮಾಡಿದ್ದು, ನಮ್ಮ ಸ್ಥಳೀಯ ಶಾಸಕರು ರವಿ, ಬಾಬಣ್ಣ, ದರ್ಶನ್ ಎಲ್ಲರೂ ಒತ್ತಾಯದ ಮೇರೆಗೆ, ಇಲ್ಲಿ ರೈತರ ಒತ್ತಾಯದ ಮೇರೆಗೆ ಈ ವರ್ಷ ಆಟೋಮೆಟಿಕ್ಕಾಗಿ ಯಾವುದೇ ಥರದ ಆ ಥರದ ಸನ್ನಿವೇಶ ಇಲ್ಲ, ಬಾಯ್ಲರ್ಗೆ ಇವತ್ತು ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ, ಪ್ರಾರಂಭ ಆಗುತ್ತೆ. ಒಂದು ಸ್ವಲ್ಪ ಕಳೆದ ಬಾರಿ ಮಳೆ ಇಲ್ಲದೇ ಇರೋದರಿಂದ ಸ್ವಲ್ಪ ಕಬ್ಬಿನ ಕೊರತೆ ಇದೆ, ಕಳೆದ ಬಾರಿ 244,000 ಕರೆದಿದ್ದೀವಿ, ಪೂರ್ಣ ಪ್ರಮಾಣದಲ್ಲಿ ಪೇಮೆಂಟು ಕೊಟ್ಟಿದ್ದೀವಿ. ಈ ವರ್ಷ ಈಗ 190,000 ರಿಜಿಸ್ಟರ್ ಆಗಿದೆ, 250,000 ನಾವು ಅರಿಯುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸೊ ಅಲ್ಲಿವರೆಗೆ ಖಾಸಗಿ ಮತ್ತು ಅಡಿಷನಲ್ ಆಗಿ ಬರ್ತಕ್ಕಂಥದ್ದನ್ನು ನೋಡಿ ಸೊ ಆಡಳಿತ ಮಂಡಳಿ ಅಧಿಕಾರಿಗಳು ಶಾಸಕರ ಸಹಕಾರದಿಂದ ಮಾಡ್ತಾರೆ. ಸೊ ಇವತ್ತು ಈ ಪ್ರಾರಂಭಕ್ಕೆ ಒಂದು ಕೆಲಸ ಮಾಡಿದ್ದೀವಿ ಇದೆ. ಅದರಿಂದ ಲಾಭ ನಷ್ಟ ನೋಡಿ ನಾವು ಈ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತಾಯಿಲ್ಲ, ಸ್ವಲ್ಪ ಅನೇಕ ಸಮಸ್ಯೆಯಿಂದ ಇರೋದರಿಂದ ಈಗ ಹೊಸ ಶುಗರ್ ಫ್ಯಾಕ್ಟ್ರಿನೂ ಮಾಡಬೇಕು ಅನ್ನೋ ಆಲೋಚನೆ ಸರ್ಕಾರ ಮಾಡಿರೋದ್ರಿಂದ ಚುನಾವಣೆ ಬಂತು, ಬಜೆಟ್ ಆದಮೇಲೆ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋಕ್ಕಾಗಿಲ್ಲ. ಈ ವಾರ ಕಳ್ಕೊಂಡು ಅಧಿಕಾರಿಗಳ ಜೊತೆ ಶಾಸಕರು ಎಲ್ಲರನ್ನೂ ಕೂರಿಸ್ಕೊಂಡು ನಾನು ಒಂದು ಮೀಟಿಂಗ್ ಮಾಡ್ತೀನಿ, ಏನು ಮಾಡಬೇಕು, ಎಷ್ಟು, ಯಾವಾಗ, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ. ಸೊ ನಾವು ಈ ಭಾಗದ ಒಂದು ಮೈಸೂರು ಶುಗರ್ ಕಾರ್ಖಾನೆ ಒಡೆಯರ್ ಮಾಡಿದಂಥದ್ದು ಮತ್ತು ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಕಾರ್ಖಾನೆ ಇರೋದು, ಇದನ್ನು ನಾವು ಮುಂದುವರಿಸ್ಬೇಕು ಅನ್ನೋದಷ್ಟೇ ಬಿಟ್ಟರೆ ಇದರಲ್ಲಿ ಲಾಭ ನಷ್ಟ ನೋಡಿ ಮಾಡಿಲ್ಲ. ಸ್ವಲ್ಪ ಮುಂದುವರೆದ್ರೆ 1.5 ವರ್ಷ ಆಮೇಲೆ ಈಗ ಕೋ ಜನ್ರೇಷನ್ ಇದೆ, ಇವೆಲ್ಲ ನೋಡಿ ಸೊ ಲಾಭದಾಯಕವಾಗಿ ಆಗುತ್ತೆ, ಆಗದಲ್ಲೇ ಏನಿಲ್ಲ. ಸೊ ಈಗಲೇ ನಾವು ಅದನ್ನು
ಚೆಕ್ ಮಾಡೋದು ಮಾನದಂಡ ಮಾಡೋದು ಬೇಡ. ಡೆಮಾಕ್ರೆಸಿನಲ್ಲಿ ಯಾರನ್ನು ಏನು ಹೇಳಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ, ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಸೊ ನಮ್ಮ ಸ್ನೇಹಿತರುಗಳು, ನಮ್ಮ ಕೊಲೀಗ್ಸು ಹೇಳಿದಂಥ ಎಲ್ಲ ವಿಚಾರವನ್ನು ಸಮಗ್ರವಾಗಿ ಫೈನಲ್ ಮಾಡಿ ತೀರ್ಮಾನವನ್ನು ಹೈಕಮಾಂಡ್ ಇರಲಿ. ಒಂದು ಸ್ವಲ್ಪ ಒಬ್ಬ ಮಗ ಒಂದು ಸ್ವಲ್ಪ ಮುಂದೆ ನಾಲ್ಕು ಮಾತು ಜಾಸ್ತಿ ಆಡ್ತಾನೆ ಹಂಗಂತ ಹೇಳಿ ಓಡ್ಸೋಕ್ಕಾಗುತ್ತಾ? ಅವನು ಮಗನೇ ಅಲ್ವಾ? ಆ ಥರ ಒಬ್ಬರು ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು ತಗೋತಾರೆ. ವಿಡಿಯೋ ವೈರಲ್ ಆದ್ರೆ ನೋಡ್ಕೊಂಡು ನಾನು ಮಾತಾಡೋಕ್ಕಾಗುತ್ತಾ ಗುರು? ಸಿ ಎಂ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ವಲ್ಲ ಗುರು. ನನಗೆ ಗೊತ್ತಿದ್ದರೆ ನಾನು ಮಾತಾಡ್ಬೋದು. CM ಅವ್ರ ನನಗೆ ಸಿಕ್ಕೂ ಇಲ್ಲ, ನಾನು ಮಾತು ಆಡಿಲ್ಲ. ಅಥವಾ CM ಅವರು ನಾವು ಯಾರು ಇದ್ದಾಗ ಅದು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾನು ಹೇಳ್ಬೋದು, ಸುಮ್ಮ ಸುಮ್ಮನೆ ನಾನು ಹೇಳೋಕ್ಕಾಗುತ್ತೆ. ಅದೇ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್, ವಿಧಾನ ಪರಿಷತ್ ಶಾಸಕ ದಿನೇಶ್ ಕುಳಿಗೌಡ, ಬೈ ಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ CD ಗಂಗಾಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು.